ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಕುರಿತು ಹೇಳಿಕೆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ನಿವಾಸಕ್ಕೆ ಈಗ ಪೊಲೀಸರ ಭೇಟಿಯಾಗಿದೆ. ಸೊ ಈ ವಿವರಣೆ ಕೇಳಿದ್ದಾರೆ ಏನಾಗಿದೆ ಅನ್ನೋದ್ರ ಬಗ್ಗೆ. ಸೊ ಜನವರಿಯಲ್ಲಿ ಶ್ರೀನಗರದಲ್ಲಿ ನಡೆದಿರುವಂತಹ ಭಾರತ ಜೋಡೋ ಯಾತ್ರೆಯ ವೇಳೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರ ವಿವರಗಳನ್ನು ಕೋರಿ ದೆಹಲಿ ಪೊಲೀಸ್ ಈಗ ನೋಟಿಸ್ ಜಾರಿ ಮಾಡಿದರು. ಇದೇ ವಿಚಾರವಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮನ್ನು ಸಂಪರ್ಕಿಸಿದ ಮಹಿಳೆಯರ ವಿವರಗಳನ್ನು ನೀಡಿ ನಾವು ಅವರಿಗೆ ಭದ್ರತೆಯನ್ನು ನೀಡ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ನೋಟಿಸ್ ನೀಡಲು ಬಂದಿರುವಂತಹ ಪೊಲೀಸ್ ಅಧಿಕಾರಿಗಳಿಗೆ 3 ಗಂಟೆಗಳ ಕಾಲ ಕಾಯಿಸಿ ತದನಂತರ ನೋಟಿಸ್ ಪಡೆದಿದ್ರು ಅಂತ ಹೇಳಲಾಗಿದೆ. ಸೊ ಅಷ್ಟಕ್ಕೂ ರಾಹುಲ್ ಗಾಂಧಿ ಹೇಳಿದ್ದು ಏನು ಅಂದರೆ, ಜೋಡೋ ಯಾತ್ರೆ ವೇಳೆ ಶ್ರೀನಗರದಲ್ಲಿ ಮಹಿಳೆಯರ ಮೇಲೆ ಇನ್ನೂ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ, ಒಬ್ಬ ಹುಡುಗಿ ತಮ್ಮ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ನನ್ನ ಬಳಿ ಅಳಲನ್ನು ತೋಡಿಕೊಂಡ್ಲು, ಆಗ ಪೊಲೀಸರಿಗೆ ಕರೆ ಮಾಡಬೇಕು ಅಂತ ನಾನು ಪ್ರಶ್ನೆ ಮಾಡಿದೆ. ಆದರೆ ಅವಳು ಪೊಲೀಸರಿಗೆ ಕರೆ ಮಾಡಬೇಡಿ, ಅದರಿಂದ ನನಗೆ ಮಾನ ಹರಾಜಾಗತ್ತೆ ಅಂತ ಆಕೆ ಹೇಳಿದ್ದು ಅಂತ ರಾಹುಲ್ ಗಾಂಧಿ ತಿಳಿಸಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.